ಎಲ್ಲರಿಗೂ ಹೇಳ್ಕೊಳ್ಳೋಣ ವಿಷಯ. ಎರಡನೇ ಕೋವಿಡ್ ಕೇರ್ ಸೆಂಟರ್ನ ನಾವೀಗಾಗಲೇ ಇಲ್ಲಿ ಶಾಂತಿನಗರ ಮೆಟರ್ನಿಟಿ ಹೋಮ್ ಅನ್ನು ಬದಲಾಯಿಸಿ ಅದನ್ನು ಕೋವಿಡ್ ಕೇರ್ ಸೆಂಟರ್ ಅನ್ನು ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಒಂದು ಎರಡು ಮೂರು ದಿವಸದಿಂದ ಸೆಟಪ್ ಆಗಿದೆ, ಬಟ್ ಆದರೂ ಜನಕ್ಕೆ ಇನ್ನೂ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದರಿಂದ ಇವತ್ತು ಇದನ್ನು ನಾವೊಂದು ಒಂಥರ ಪ್ರಾರಂಭ ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಇಟ್ಕೊಂಡು ಈಗ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ನಮ್ಮ ಶಾಂತಿನಗರ ಬಹುಶಃ ಈ ಶಾಂತಿನಗರ ಅಂತ ಹೇಳಿದ್ರೆ ಈ ಇದು ಎಲ್ಲರಿಗೂ ಯಾರು ಬೇಕಿದ್ರೆ ಬರ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಮಾನವೀಯತೆ ಮೇಲೆ ಕೆಲಸ ಮಾಡಬೇಕೇ ಹೊರತು ನಾವು ಶಾಂತಿನಗರ ನಾವು ಇನ್ನೊಂದು ಅದೊಂದು ಅಂತ ಹೇಳೋಂಗೇನಿಲ್ಲ. ಎನಿಬಡಿ ಯಾರಿಗೆ ಸಮಸ್ಯೆ ಇದೆ ಅವ್ರು ಬರ್ಬೋದು. ಟ್ರಯಾಡ್ ಸೆಂಟರ್ ಇಲ್ಲಿ ಮಾಡಿದ್ದಾರೆ. ಈ ಟ್ರಯಾಡ್ ಸೆಂಟ್ರಿಂದ ನಿಮಗೆ ಕಿಮ್ಸಿಗೆ ನಮಗೆ ಇಲ್ಲಿ ಅಫಿಲಿಯೇಷನ್ ಇರುವಂಥದ್ದು ಮೋಸ್ಟ್ಲಿ ಇಲ್ಲಿಂದ ಕಿಮ್ಸಿಗೆ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಡಾಕ್ಟ್ರು ಜ್ಯೋತಿ ಜ್ಯೋತಿ ಅಲ್ಲ ಅಂಬಿಕಾ ಡಾಕ್ಟ್ರು ಸುನೀತಾ ಎಲ್ಲರೂ ಇದ್ದಾರೆ. ಇನ್ನು ನಮ್ಮ ಎಮ್ ಎಚ್ ಮತ್ತು ಡಿ ಎಚ್ ಬರ್ತಾ ಇದ್ದಾರೆ. ಈಗಾಗಲೇ ಇಲ್ಲಿರುವಂಥ ಈ ಫೆಸಿಲಿಟಿನ ನಾವು ಉಪಯೋಗ ಪಡ್ಕೊಳ್ಳೋವಂಥ ಕೆಲಸ ಆಗಬೇಕು. ಸ್ವಲ್ಪ ಇಲ್ಲಿಗೆ ಹತ್ರ ಆಗುವಂಥದ್ದು ಇದು ನಮ್ಮ ಶಾಂತಿನಗರ ಏನು ರೋಡ್ ಇದು ಲ್ಯಾಂಕೋಡ್ ರೋಡ್ ಇದು ನಂಜಪ್ಪ ಸರ್ಕಲ್ ಹತ್ರ ಇದೆ. ಇದು ನಾನು ಲೊಕೇಶನ್ನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಸೊ ಇದನ್ನು ಇನ್ನೊಂದು ವಿಶೇಷ ಏನು ಅಂದರೆ ಇದು ಹೆರಿಗೆ ಆಸ್ಪತ್ರೆ ಆಗಿತ್ತು. ಸೊ ಅದನ್ನು ನಾವು ಸ್ವಲ್ಪ ಡೈವರ್ಟ್ ಮಾಡಿ ಗರ್ಭಿಣಿಯರಿಗೆ ಪಾಸಿಟಿವ್ ಇರುವಂಥ ಗರ್ಭಿಣಿಯರಿಗೆ ವಿಶೇಷವಾದಂಥ ಆಸ್ಪತ್ರೆಯಾಗಿ ಕೂಡ ಇದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಯಾರು ಗರ್ಭಿಣಿಯರು ಪಾಸಿಟಿವ್ ಆಗಿದ್ದರೆ ನೀವು ಬಹುಶಃ ನಮ್ಮ ಇದಕ್ಕೆ ಟೆಲಿ ನಂಬರ್ ಇದೆಯಾ ಫೋನ್ ನಂಬರು ನಮ್ಮ ಈಗ ಯಾರಿಗಾದ್ರೂ ಒಬ್ರು ಈಗ ಪ್ರೆಗ್ನೆಂಟ್ ಲೇಡಿ ಪಾಸಿಟಿವ್ ಇದ್ದರೆ ನಮ್ಮನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಕ್ಕೆ ನಂಬರ್ 9480686834353535 ಈ ಹೆಲ್ಪ್ಲೈನ್ ಮುಖಾಂತರ ನೀವು ಬಹುಶಃ ಇಲ್ಲಿಗೆ ರೀಚ್ ಆಗ್ಬೋದು. ನೀವು ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ಆ್ಯಂಬುಲೆನ್ಸಿಂದ ಅವ್ರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಕೂಡ ಆಗುತ್ತೆ. ಸೊ ಗರ್ಭಿಣಿಯರು ಯಾರೇ ಇದ್ದರೂ ಅವ್ರಿಗೆ ಒಂದು ವಿಶೇಷವಾದಂಥ ಆಸ್ಪತ್ರೆ ಅಂತಲೇ ತಿಳ್ಕೊಬೋದು. ಅವರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದರೆ ಇಲ್ಲಿ ಕೋವಿಡ್ ಅಂದರೆ ಕೋವಿಡ್ ಪಾಸಿಟಿವ್ ಇರುವಂಥ ಗರ್ಭಿಣಿಯರು ಸೊ ಅವರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ಆ ಟ್ರೀಟ್ಮೆಂಟನ್ನು ನಮ್ಮ ಡಾಕ್ಟರ್ಸ್ ಇಲ್ಲಿ ವಿಶೇಷವಾಗಿ ಕೊಡ್ತಾರೆ. ಸೊ ಇಟ್ ವಿಲ್ ಬಿ ಒಂದು ಅಡಿಷ್ನಲ್ ಬೆನಿಫಿಟ್ ಆಗುತ್ತೆ ಗರ್ಭಿಣಿಯರಿಗೆ ಅಂದರೆ ಎಲ್ಲ ಎಲ್ಲಿರೋರ್ಗೂ. ಇದು ಏನು ಅಂದರೆ ಶಾಂತಿನಗರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಂತ ಯಾರೂ ಅಂದ್ಕೋಬೇಡಿ. ಇದು ಇಡೀ ಯಾರೇ ಬೆಂಗಳೂರು ನಗರದಲ್ಲಿ ಇರುವಂಥವ್ರು ಯಾರಿದ್ರೂ ಬಂದು ಇಲ್ಲಿ ಇದನ್ನು ಉಪಯೋಗ ಪಡ್ಕೋಬೋದು. ಇಲ್ಲಿ ಎಲ್ರಿಗೂ ಇರುವಂಥದ್ದು ನಾವು ಕೂಡ ಅಂತ ಅದೇ ಮಾನವೀಯತೆ ದೃಷ್ಟಿಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀವು ಯಾರು ಬೇಕಿದ್ರೂ ಇಲ್ಲಿ ಬಂದು ಇಮಿಡಿಯೇಟ್ ಇದರಲ್ಲಿ ವಿಶೇಷ ಏನಂದರೆ ನೀವು ತಕ್ಷಣ ನಿಮಗೇನಾದರೂ ಸಿಂಪ್ಟಮ್ ಬಂದರೆ ತಕ್ಷಣ ಟ್ರೀಟ್ಮೆಂಟಿಗೆ ಡಾಕ್ಟ್ರನ್ನ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಒಂದು ತಲೆನೋವು ಬಂತು, ಜ್ವರ ಬಂತು, ಇಲ್ಲ ಕಾಫು ಕೋಲ್ಡು ಏನೇ ಬಾಡಿ ಪೇಯ್ನು ಇವೆಲ್ಲ ಬಂದರೆ ತಕ್ಷಣ ನೀವು ವೈದ್ಯರನ್ನ ನೋಡಬೇಕು. ವೈದ್ಯರು ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೆ ಈ ಆಕ್ಸಿಜನ್ ಪ್ರಾಬ್ಲಮ್ಮು ಯಾವುದೂ ಇರಲ್ಲ. ನೋಡಿ ಇದು ಎರಡೆರಡು ಮಾಸ್ಕ್ ಹಾಕ್ಕೊಂಡು ನನಗೆ ಆ್ಯಕ್ಚುಲಿ ಬ್ರೀತಿಂಗ್ ಕಷ್ಟ ಆಗ್ತದೆ. ಸೊ ಪ್ರಾಬ್ಲಮ್ ಇರೋರಿಗೆ ಎಷ್ಟು ಕಷ್ಟ ಇರ್ಬೋದು. ನಾವು ಆಕ್ಸಿಜನ್ ದಿವಸ ಬೇಕಾದಷ್ಟು ಕೆ ಜಿ ಗಟ್ಟಲೆಲ್ಲೋ ಲೀಟ್ರ್ ಗಟ್ಟಲೆಲ್ಲ ತಗೊಳ್ತಾನೇ ಇದ್ವಿ. ಇವತ್ತು ಆಕ್ಸಿಜನ್ ಏನು ಅನ್ನೋದು ನಮಗೆಲ್ಲ ಅರ್ಥ ಆಗ್ತಾ ಇದೆ. ಆಕ್ಸಿಜನ್ ಸಿಲಿಂಡ್ರ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಇಲ್ಲ, ತುಂಬಿಸೋಕ್ಕಾಗ್ತಾ ಇಲ್ಲ, ತರಕ್ಕಾಗ್ತಾ ಇಲ್ಲ. ಮರಗಳನ್ನ ಉಳಿಸಿ ಅಟ್ಲೀಸ್ಟ್ ಈಗ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಮನೆ ಮುಂದೆ ಒಂದು ಮರ ನೆಡೋ ಅಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ಅಂದರೆ ಅದೀಗ ಈಗಲ್ಲದೆ ಇದ್ದರೂ ಮುಂದಿನ ಪೀಳಿಗೆಗಾದರೂ ಅನುಕೂಲ ಆಗ್ತದೆ. ಅದರಿಂದ ಈಗ ನಾನೇನು ಮಾಡಲಿ ಸರ್, ನನಗೆ ಆಕ್ಸಿಜನ್ ಬೇಕು. ಕರೆಕ್ಟಪ್ಪ, ನಿಮಗೆ ಆಕ್ಸಿಜನ್ ಬೇಕು, ಅದಕ್ಕೆ ಇದೆಲ್ಲ ಮಾಡ್ತಾಯಿದ್ದೀವಿ. ಇಲ್ಲಿ 10 ಆಕ್ಸಿಜನ್ ಬೆಡ್ ಇದೆ, 10 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇಡ್ತಾ ಇದ್ದೀವಿ. ಸೊ 20-25 ಬೆಡ್ ಇಲ್ಲಿ ಅರೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಿದಿರಲ್ವಾ. ಸೊ ಮಾಡ್ತಾಯಿದ್ದೀವಿ. ಇದನ್ನು ನಾವು ಉಪಯೋಗಿಸ್ಕೋಬೇಕು, ಇದು ಮುಖ್ಯ. ನೀವು ಯಾರೇ ಆದರೂ ಬಂದು ಉಪಯೋಗಿಸ್ಕೋಬೇಕು. ನೋಡಿ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್. ಪಾಪ ಎಮ್ ಓ ಎಚ್ಚು ಡಾಕ್ಟರ್ ಶ್ರೀನಿವಾಸ್ ಯಾಕ್ರಿ ಲೇಟು, ಊಟ ಆಯಿತಾ? ಬೇಡ ಊಟ ಆಮೇಲೆ ಮಾಡೋಣ. ನಮ್ಮ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಅವರು ಎಮ್ ಓ ಎಚ್ಚು ಶಾಂತಿನಗರ ಕ್ಷೇತ್ರಕ್ಕೆ. ಸೊ ಮತ್ತು ನಮ್ಮ ಲೀಡರ್ಸ್ ಎಲ್ಲ ಇದ್ದಾರೆ, ನಮ್ಮ ಶಿವ್ ಮೆಹಬೂಬು ಬದರ್ ಖಾನ್
ಎಲ್ಲರೂ ಇದ್ದಾರೆ ನಮ್ಮೆಲ್ಲ ಲೀಡರ್ಸು ನಾನು ಇನ್ನು ಹೆಸರೊಳಕ್ಕೆ ಹೋಗಲ್ಲ ಇದು ಕಾರ್ಯಕ್ರಮ ಆಗಿಬಿಡುತ್ತೆ ಅವಾಗ ನಾನು ಅವರಿಗೆ ಮಾಹಿತಿ ಕೊಟ್ಟಿದ್ದೆ ಯಾಕಂದರೆ ಇಲ್ಲಿ ಈ ಥರ ಒಂದು ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ ಸೊ ಗೊತ್ತಾದ್ರೇ ನಾವು ಅದನ್ನು ಉಪಯೋಗ ಪಡಿಸ್ಕೊಳ್ಳೋಕ್ಕಾಗುವಂಥದ್ದು ಸೊ ಇಲ್ಲಿ ಬರೋರನ್ನ ವಾಪಸ್ ಕಳಿಸ್ತಾರೆ ಅಂತ ಒಂದು ಆಗಲೇ ಒಂದು ಕಂಪ್ಲೇಂಟ್ ಬಂದಿತ್ತು ಡಾಕ್ಟ್ರೆ ಅದು ಮತ್ತೆ ಬರಬಾರ್ದು ಟೂ ಥಿಂಗ್ಸ್ ಒಂದು ಬಂದವ್ರನ್ನ ನೀವು ಇಮಿಡಿಯೇಟಾಗಿ ಚೆಕ್ ಮಾಡಿ ಇಲ್ಲೇ ಆದರೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲ ಅಂದರೆ ನೀವು ಕಿಮ್ಸ್ಗೆ ರೆಫರೆನ್ಸ್ ರೆಫರಲ್ ಹಾಸ್ಪಿಟಲ್ಗೆ ಕಳಿಸ್ಬೇಕು ಬಂದವ್ರಿಗೆ ನೀವು ಅಪ್ಪ ಹೆಸರು ಅಮ್ಮ ಹೆಸರು ನೀವು ಯಾರು ಏನು ಕೇಳಬಾರ್ದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಿ ಆಮೇಲೆ ಡೀಟೇಲ್ಸ್ ತಗೊಳ್ಳಿ ಅವರು ಮನುಷ್ಯರೇ ನಾವು ಯಾರೇ ಆದರೂ ನಾವು ಸಹಾಯ ಮಾಡಬೇಕು ನಾವು ಕೂತಿರೋದು ಯಾಕೆ ಇಂಥವ್ರಿಗೆ ಅಂತ ಪಟ್ಟಿ ಹಾಕಿ ಏನು ಕೂತಿಲ್ವಲ್ಲ ನೀವು ಯಾರು ಇಲ್ಲಿಗೆ ಬರ್ತಾರೆ ಕೋವಿಡ್ ಪಾಸಿಟಿವ್ ಸಿಂಪ್ಟಮ್ ಸೊ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿ ಆಮೇಲೆ ನೀವು ಡೀಟೇಲ್ಸ್ ತಗೊಳ್ಳಿ ಬಿ ಯು ನಂಬರ್ ಇದೆಯಾ ಎಸ್ ಆರ್ ಎಫ್ ನಂಬರ್ ಇದೆಯಾ ಅದೆಲ್ಲ ಯು ಶುಡ್ ನಾಟ್ ಆಸ್ಕ್ ಆ ಥರ ಯಾರೇ ಕೇಳಿದ್ರು ನೀವು ನಮಗೆ ಹೇಳಿ ಅದಕ್ಕೆ ಅಂದರೆ ನಾವು ಸೂಕ್ತವಾದಂಥ ಕ್ರಮ ತಗೊಳ್ತೀವಿ ನೀವೆಲ್ಲ ಮಾಡಿದ್ಮೇಲೆ ತಗೊಳ್ಳಿ ಈಗ ಯಾರಿಗೆ ಇಂಥವ್ರಿಗೆ ಬಿ ಯು ನಂಬರ್ ಕೊಡಲ್ಲ ಅಂತ ಕಾನೂನು ಏನಿಲ್ವಲ್ಲ ಸೊ ಎವ್ರಿಬಡಿ ವಿಲ್ ಗೆಟ್ ಇಟ್ ಸೊ ವೈ ಶುಡ್ ಬಿ ಆಸ್ಕಿಂಗ್ ಮೀ ಫಸ್ಟ್ ಸಂಬಡಿ ಹಸ್ ಕಮ್ ಎಮರ್ಜೆನ್ಸಿ ಯು ಗಿವ್ ಟ್ರೀಟ್ಮೆಂಟ್ ದೆನ್ ಯು ಡೂ ಆಲ್ ದೋಸ್ ಫಾರ್ಮಾಲಿಟೀಸ್ ಸೊ ನಿಮ್ಮಿಂದ ಅಸಿಸ್ಟ್ ಆಗಬೇಕು ಅವ್ರಿಗೆ ಅವ್ರಿಗೆ ನೇರವಾಗಿ ಕೆಂಪೇಗೌಡಗೆ ಇದೇನು ಬಿ ಯು ನಂಬರ್ ಇಲ್ಲದೇ ನಾವು ಅಡ್ಮಿಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ ನೋ ದಟ್ ಯು ಶುಡ್ ಡೂ ಐ ಡೋಂಟ್ ವಾಂಟ್ ಎನಿಬಡಿ ಕಮಿಂಗ್ ಹಿಯರ್ ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟೆಲಿಂಗ್ ಅಲ್ಲ ಆಗಲ್ಲ ಅಂತ ಹೇಳಿದ್ರು ಈಗ ನೀವು 50 ಇದೆ ಏನು ಮಾಡ್ತೀರಾ ಆಕ್ಸಿಮೀಟ್ರ್ ನಿಮ್ಮ ಇದು ಏನು ವಾಟ್ ಈಸ್ ದಟ್ ಕಾಲ್ಡ್ ಪಲ್ಸ್ ಆಕ್ಸಿಮೀಟ್ರಲ್ಲಿ 50ಗಿಂತ ಕೆಳಗಡೆ ಇದ್ರೆ ನೀವೇನು ಮಾಡ್ತೀರಾ ಇಲ್ಲ ಆಗಲ್ಲ ಅಂತೀರಾ ಆಗಲ್ಲ ಅನ್ನಬಾರ್ದು ಆ್ಯಂಡ್ ದೆನ್ ಇಮಿಡಿಯೇಟ್ಲಿ ಯು ಸೆಂಡ್ ದೆಮ್ ಟು ಕಿಮ್ಸ್ ಬಿಕಾಸ್ ಕಿಮ್ಸು ನಮಗೆ 3 ಕ್ಷೇತ್ರಕ್ಕೆ ಟೈ ಅಪ್ ಮಾಡಿದ್ದಾರೆ ಸೊ ಕಿಮ್ಸಲ್ಲೂ ಮಾತುಕತೆ ಆಗಿದೆ ಅಲ್ವಾ ಎಮ್ಮಚ್ಚೋರು ಹಾಂ ಅದು ಮಾಡಿ ಅಲ್ಲಿಗೆ ನೇರವಾಗಿ ಕಳಿಸಿ ಯಾರು ವಾಪಸ್ ಹೋಗುವಂಥದ್ದು ಆಗಬಾರ್ದು ಸೊ ಇಲ್ಲಿ ಯಾರಾದರೂ ಬಂದರೆ ದೇ ಶುಡ್ ಬಿ ಫುಲ್ಲಿ ಅಸಿಸ್ಟೆಡ್ ನಿಮ್ಮ ಹತ್ರ 25 ಬೆಡ್ ಇದ್ದರೆ ನೀವು ಅಲ್ಲಿಗೆ ಕಳಿಸಿ ಕೋವಿಡ್ ಕೇರ್ ಸೆಂಟ್ರ್ ನಮ್ಮ ಪ್ರಿಮ್ರೋಸ್ ರೋಡಲ್ಲಿ ಅಪ್ ಟು 175 ಬೆಡ್ಸ್ ಇದೆ ಸೊ ಅದನ್ನು ಇನ್ನೂ ಜಾಸ್ತಿ ಮಾಡುವಂಥದ್ದು ಕೂಡ ಅಲ್ಲಿ ಪ್ರೊವಿಷನ್ ಇದೆ ನಮ್ಗೆ ಅಪ್ ಟು 300 ತೊಗೊಂಡೋಗ್ಬೋದು ಅಲ್ಲಿ ಈಗಾಗಲೇ 80 ಆಕ್ಸಿ ಕಾನ್ಸಂಟ್ರೇಟರ್ ಇತ್ತು 10 ನಿಮಗೆ ಕೊಟ್ಟಿದ್ದೀವಿ ಇಲ್ಲಿ ಈಗ 70 ಇದೆ ಪೈಪ್ಲೈನ್ ಆಗ್ತಾ ಇದ್ದೀವಿ ಒಂದು 100 ಬೆಡ್ಗೆ ಪೈಪ್ಲೈನ್ ಆಗ್ತಾ ಇದ್ದೀವಿ ಅದೊಂದು 1500 ಲೀಟರ್ಸಿದು ಇದು ಏನದು ಲಿಕ್ವಿಡ್ ಆಕ್ಸಿ ಇದನ್ನು ಮಾಡಿ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ಇದೆಲ್ಲ ಇದೆ ಸೊ ಇಲ್ಲಿ ಆಗಲಿಲ್ಲ ಅಂದರೆ ಅಲ್ಲಿಗೆ ಕಳಿಸ್ಬೇಕು ಆಮೇಲೆ ಇದು ಹೆರಿಗೆ ಆಸ್ಪತ್ರೆ ಇತ್ತು ನಮ್ಮ ಲೋಕಲ್ ಜನ ಇಲ್ಲಿ ಬಂದು ನಮಗೆ ಇದು ಕೋವಿಡ್ ಕೇರ್ ಸೆಂಟ್ರ್ ಮಾಡಬಾರ್ದು ಅಂತ ಹೇಳಿದರು ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಅದು ಮಾಡದೇ ಇರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ ಆದರೆ ಹೆರಿಗೆ ಅವ್ರು ಯಾರೇ ಬಂದರೂ ನೀವು ಇಲ್ಲಿಂದ ತಕ್ಷಣ ಆ್ಯಂಬುಲೆನ್ಸ್ ಮುಖಾಂತರ ಆಸ್ಟಿನ್ ಟೌನ್ ಜೋಗಪಾಳ್ಯ ಯಾವ್ದಾರ ಆಸ್ಪತ್ರೆಗೆ ಅಲ್ಸೂರು ಅದೇ ಜೋಗಪಾಳ್ಯ ಅಂದರೆ ಅಲ್ಸೂರು ಅದು ಅಲ್ಸೂರು ಅಂತೇಳಿದರೆ ಆಸ್ಪತ್ರೆ ಜೋಗಪಾಳ್ಯ ನಮ್ಮ ಮಾಡೋದು ಸೊ ನೀವು ಇಲ್ಲಿಂದ ಯಾರು ಬಂದ್ರೂ ಇಮಿಡಿಯೇಟಾಗಿ ಆಸ್ಟಿನ್ ಟೌನ್ ಅವ್ರ ಅಲ್ಸೂರಿಗೆ ನೀವು ಇಲ್ಲ ಬೇರೆ ಯಾವುದಾದ್ರೂ ಆಸ್ಪತ್ರೆಗೆ ದೋಷಿ ಆಸ್ಪತ್ರೆ ಸೊ ಅಲ್ಲ ಕೋವಿಡ್ಗೆ ನಾವು ಇಲ್ಲಿ ಕೋವಿಡ್ಗೆ ನಾನ್ ಕೋವಿಡ್ ಜನರಲ್ ಬರುವಂಥವ್ರನ್ನ ನೀವು ನೇರವಾಗಿ ಅಲ್ಲಿಗೆ ನೀವು ಕಳಿಸ್ಕೊಡ್ಬೇಕು ನೀವು ಹೋಗಿ ಅಂತ ಹೇಳಬಾರ್ದು ಅಲ್ಲ ಬಡವರು ಆಟೋ ರಿಕ್ಷಾ ಸಿಗಲ್ಲ ಈಗ ಗಾಡಿಗಳಿಲ್ಲ ಯಾವ ವೆಹಿಕಲ್ ಇಲ್ಲ ಹೋಗೋಕೆ ಕಷ್ಟ ಆಗ್ತದೆ ಆ್ಯಂಬುಲೆನ್ಸ್ ಕೊಡಿ ತಕ್ಷಣ ಆ್ಯಂಬುಲೆನ್ಸಲ್ಲಿ ಅವ್ರನ್ನ ಶಿಫ್ಟ್ ಮಾಡಬೇಕು ಓಕೆ ಸೊ ಇದು ನೀವು ಯಾರೂ ಟೆನ್ಷನ್ ಆಗಬೇಡಿ ಯಾರೇ ಹೆರಿಗೆ ಸಂಬಂಧಪಟ್ಟಂಗೆ ಇದ್ದರೆ ಕೋವಿಡ್ ಪಾಸಿಟಿವ್ ಇದ್ದರೆ ಇಲ್ಲೇ ನೋಡಿಕೊಂಡು ಅವ್ರು ಏನು ಬೇಕು ಮಾಡ್ತಾರೆ ನಾರ್ಮಲ್ ಜನರಲ್ ಆಗಿ ಕೋವಿಡ್ ಇಲ್ಲದೇ ಇರೋರಿಗೆ ಅವರೇ ವ್ಯವಸ್ಥೆ ಮಾಡಿ ಕೊಡ್ತಾರೆ ಹಾಂ ಪಿ ಎಸ್ ಸಿನ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನ ನಾವೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ್ ನಮ್ಮ ಪಿ ಕೆ ಕ್ವಾರ್ಟರ್ಸು ಹೈ ಸ್ಟ್ರೀಟು ಪ್ಲಸ್ ನೀಲ್ಚಂದ್ರದಲ್ಲೂ ಒಂದು ಓಪನ್ ಮಾಡಿದ್ದೀವಿ ಎರಡು ಕಡೆಗೂ ನೀವು ಹೋಗ್ಬೋದು ಸೊ ಇಲ್ಲಿಗ ಸಮಯಕ್ಕೆ ನಾವು ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ ದೇವ್ರ ದಯಿಂದ ಕೋವಿಡ್ ಎಲ್ಲ ಮುಗಿದ ಮೇಲೆ ಅದನ್ನು ಮತ್ತೆ ವಾಪಸ್ಸು ಇಲ್ಲೇ ತರ್ತೀವಿ ಹೆರಿಗೆ ಆಸ್ಪತ್ರೆಯೂ ಇಲ್ಲೇ ಬರುತ್ತೆ ಇದು ಬರುತ್ತೆ ಏನು ಎರಡು ಪರ್ಮನೆಂಟಾಗಿ ಯಾವುದು ಶಿಫ್ಟ್ ಆಗಿಲ್ಲ ಟೆಂಪ್ರವರಿ ಇದು ಎಲ್ಲ ಒಂದ್ಸರಿ ಸರಿ ಹೋಗ್ಬಿಟ್ರೆ ನಾವು ಮತ್ತೆ ಬ್ಯಾಕ್ ಟು ಬಾಕ್ಸ್ ಹೇಗಿತ್ತು ಹಾಗೆ ಮಾಡೋಣ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಧು ಬಂದಿದ್ದಾರೆ ಎ ಡಬ್ಲ್ಯೂ ಫರ್ಜಾನ್ ಅವರು ಇದ್ದಾರೆ ಎಲ್ಲ ಅಧಿಕಾರಿಗಳೆಲ್ಲರೂ ಇದ್ದಾರೆ ನೋಡಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಹೇಳೋಂಗಿದ್ರೆ ಬೇಕಾದಷ್ಟು ಎಲ್ಲರೂ ಹೇಳ್ಬೋದು ಈ ಸಂದರ್ಭದಲ್ಲಿ ಅವರು ಕೂಡ ಭಯ ಪಡದೆ ಬಂದು ಕೆಲಸ ಮಾಡ್ತಾರೆ ಸುಮಾರು ನರ್ಸಸ್ಸು ಡಾಕ್ಟರ್ಸು ಸುಮಾರು ಜನ ಸೊ ಅವ್ರಿಗೆಲ್ಲ ಅಭಿನಂದಿಸೋಣ ನಾವು
ಅವರು ಮಾಡ್ತಾ ಇರುವಂತ ಕೆಲಸಕ್ಕೆ ನಾವು ಕೂಡ ಅವರ ಜೊತೆಗೆ ಸಹಕರಿಸಿದ್ರೆ ಆರಾಮಾಗಿ ಸುಖವಾಗಿ ಎಲ್ಲ ನಡೆಯುತ್ತೆ ನಮಗೆ ಬೇಕಾಗಿರೋದು ಅದು ನಮ್ಮ ಲೀಡರ್ಸ್ ಅಷ್ಟೇ ನೀವೆಲ್ಲರೂ ಕೂಡ ಆದಷ್ಟು ಪೇಷಂಟ್ಸ್ ಅನ್ನು ಯಾವ ತರ ಇಲ್ಲಿ ಕಳಿಸೋದು ಅಂತ ನೋಡಿ ಅವರು ಅಡ್ಮಿಟ್ ಮಾಡಿ ಅಂತ ನೀವು ಜಾಬ್ ಇದು ಮಾಡಬಾರದು ಅವರು ಟ್ರಯಲ್ಲಿ ಚೆಕ್ ಮಾಡ್ತಾರೆ ಯಾರನ್ನ ಅಡ್ಮಿಟ್ ಮಾಡಬೇಕು ಅಡ್ಮಿಟ್ ಮಾಡ್ತಾರೆ ಯಾರಿಗೆ ಹೌಸ್ ಹೋಮ್ ಐಸೋಲೇಷನ್ ಇದೆ ಅವರಿಗೆ ಹೋಮ್ ಐಸೋಲೇಷನ್ ಅದಕ್ಕೆ ಔಷಧಿ ಕಿಟ್ ಕೊಡ್ತಾ ಇದೀವಿ ಅಲ್ವಾ ಸೋ ಆ ಕಿಟ್ ಕೊಡ್ತೀವಿ ಸೋ ನೀವು ಮನೆಯಲ್ಲೇ ಇಟ್ಕೊಂಡು ನೀವು ಮಾಡಬಹುದು ಮನೆಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ನೀವು ಅಲ್ಲಿಗೆ ಬನ್ನಿ ಪ್ರಿಮ್ರೋಸ್ ರೋಡ್ ಗೆ ಬನ್ನಿ ಐಸೋಲೇಷನ್ ಅಲ್ಲೂ ತಗೊಳ್ತಾ ಇದೀವಿ ನಾವು ಸೋ ಯು ಡೋಂಟ್ ಹ್ಯಾವ್ ಟು ವರಿ ಕಷ್ಟ ಇದೆ ಮನೆಯಲ್ಲಿ ಒಂದೇ ಬಾತ್ರೂಮ್ ಇದೆ ಕ್ವಾರಂಟೈನ್ ಮಾಡಕ ಆಗ್ತಾ ಇಲ್ಲ ಅನ್ನೋರನ್ನ ಬನ್ನಿ ನಮ್ಮ ಡಿಎಚ್ಒ ಸಂಮಿತ್ರ ಅವರು ಕೂಡ ಬಂದಿದ್ದಾರೆ ವಿ ಆರ್ ಗೋಯಿಂಗ್ ಲೈವ್ ಸೋ ಜಸ್ಟ್ ಟು ಮೇಕ್ ಪೀಪಲ್ ನೋ ಅವೇರ್ ಆಫ್ ದಿಸ್ ಸೊ ನಾವು ಅಲ್ಲಿಗೆ ನೀವು ಕಳಿಸ್ಬೋದು ಐಸೋಲೇಷನ್ ಅಂದರೆ ಮನೆ ಫ್ಯಾಮಿಲಿ ಕ್ವಾರಂಟೈನ್ ಮಾಡೋಕ್ಕೆ ಜಾಗ ಇರಲ್ಲ ಅವ್ರಿಗೋ ಯಾರಿಗೋ ಇಬ್ರಿಗೋ ಮೂರು ಜನ ಅಲ್ಲಿ ನಾಲ್ಕು ಜನ ಒಂದು ರೂಮಲ್ಲಿ ಹಾಕ್ಬೋದು ಒಂದು ಫ್ಯಾಮಿಲಿ ಇದ್ದರೆ ಸೊ ಅಲ್ಲಿಗೆ ಕಳಿಸಿ ಬೆಡ್ ಇದೆ ಎಲ್ಲ ಇದೆ ಅಲ್ಲಿ ಸೊ ಅಲ್ಲಿಗೆ ಕಳಿಸಿ ಊಟ ಕೊಡ್ತಾ ಇದ್ದೀವಿ ಔಷಧಿ ಕೊಡ್ತಾ ಇದ್ದೀವಿ ಸೊ ಪ್ಲೀಸ್ ಅಲ್ಲಿಗೆ ಕಳಿಸಿ ಇದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸೊ ಶಾಂತಿನಗರ ಕ್ಷೇತ್ರ ಅಂತಲ್ಲ ಇಡೀ ಬೆಂಗಳೂರಲ್ಲಿರೋವಂಥ ಜನ ಯಾರೇ ಬಂದರೂ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಅದಕ್ಕೇನು ಬೇಕು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೀವಿ ನೀವೆಲ್ಲ ಸಹಕರಿಸಬೇಕು ಇದನ್ನು ಆದಷ್ಟು ಜನಕ್ಕೆ ನೀವು ಫಾರ್ವರ್ಡ್ ಮಾಡಿ ಸೊ ದಟ್ ಬೇರೆಯವ್ರಿಗೂ ಅನುಕೂಲ ಆಗಲಿ ಎಲ್ಲರೂ ಇದನ್ನು ಅಂದರೆ ಪ್ರಾಣ ಉಳಿಸುವಂಥ ಕೆಲಸ ಅದು ನಾವು ಇವತ್ತು ಮಾಡ್ತಾ ಇರುವಂಥದ್ದು ಪ್ಲಸ್ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಕೂಡ ನೀವು ಇಟ್ಕೊಂಡು ಕೊರೋನಾ ಅಂತ ಹೇಳಿದ ತಕ್ಷಣ ಭಯ ಪಡಬಾರ್ದು ಕೊರೋನಾನ ಎದುರಿಸೋವಂಥದ್ದು ನಮ್ಮ ಮನಸ್ಸಲ್ಲಿರೋ ಶಕ್ತಿ ಫಸ್ಟು ಕೊರೋನಾದಿಂದ ಖಂಡಿತವಾಗಿ ಯಾರೂ ಸಾಯ್ತಾ ಇಲ್ಲ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ಇಶ್ಯೂಸು ಈಗ ಹೊಸದಾಗಿ ಅದೇನು ಬ್ಲ್ಯಾಕ್ ಫಂಗಸ್ ಅಂತ ಕೂಡ ಬಂದಿದೆ ಸೊ ಬ್ಲ್ಯಾಕ್ ಫಂಗಸ್ನ ಕೂಡ ನಾವೀಗಾಗಲೇ ಸರ್ಕಾರಕ್ಕೆಲ್ಲ ಹೇಳಿ ಈಗ ಸರ್ಕಾರ ಬೋರಿಂಗ್ ಹಾಸ್ಪಿಟಲ್ನ ಅದನ್ನು ಸಪ್ರೇಟಾಗಿ ಬೋರಿಂಗ್ ಹಾಸ್ಪಿಟಲ್ ಶಿವಾಜಿನಗರಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಔಷಧಿ ಸಿಗ್ತಾ ಇಲ್ಲ ಇನ್ನೊಂದು ಹೇಳ್ತಾ ಇದ್ದಾರೆ ಬಟ್ ನೀವೆಲ್ಲ ಅಲ್ಲಿಗೆ ಹೋಗಿ ಯಾರಿಗೆ ಇದ್ದರೂ ದಯವಿಟ್ಟು ಬೋರಿಂಗ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸರ್ಕಾರ ಅದಕ್ಕೆ ಬೇಕಾಗಿರುವಂಥದ್ದು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ಆಗ್ತಾ ಇದೆ ಅಲ್ಲಿ ನನ್ನ ಪ್ರಕಾರ ಔಷಧಿ ಸ್ವಲ್ಪ ಶಾರ್ಟೇಜ್ ಇದೆ ಬಟ್ ಖಂಡಿತ ಮುಂದಿನ ದಿವಸದಲ್ಲಿ ಆಗುತ್ತೆ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡಿದ್ದೀವಿ ಇದನ್ನೆಲ್ಲ ಸರಿ ಮಾಡಬೇಕು ಮಾಡದೇ ಹೋದರೆ ಆಗಲ್ಲ ಕೇವಲ ಮಾತುಗಳಿಂದ ಯಾರಿಗೂ ಅನುಕೂಲ ಆಗಲ್ಲ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಕೆಲಸ ಆಗಬೇಕು ಅಂತ ನಮ್ಮ ಭಾಗದಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಸರ್ಕಾರದ ಕಡೆಯಿಂದ ಆದಷ್ಟು ಕೆಲಸ ತಗೊಳ್ಳೋವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸೊ ಇದನ್ನು ಉಪಯೋಗಿಸ್ಕೊಳ್ಳೋದು ನೀವೆಲ್ಲರೂ ಕೂಡ ಮಾಡಬೇಕು ಸೊ ಇವತ್ತಿಂದ ಫುಲ್ ಸ್ವಿಂಗ್ ನೀವೀಗ ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹಂಗೆ ಒಳಗಡೆ ಹೋಗಿ ಬಂದುಬಿಡೋಣ ಫೆಸಿಲಿಟಿ ಎಲ್ಲರಿಗೂ ತೋರಿಸ್ಬಿಟ್ಟು ಸಿಲಿಂಡರ್ಸ್ ಒಂದು ರೆಡಿ ಮಾಡ್ಕೊಂಡಿ ಅದೇ ಅದೀಗ ಅನುಕೂಲ ಆಗ್ತಾ ಇರೋದು ಓಕೆ ಈಗ ಮ್ಯಾಕ್ಸಿಮಮ್ ನಿಮ್ಮ ಕಡೆ ಈಗ ನಮ್ಮ ಕಡೆಯಿಂದ ಏನೇನು ಆಗಬೇಕು ನಾವೆಲ್ಲ ಮಾಡ್ತಾ ಇದ್ದೀವಿ ನೀವು ಸ್ವಲ್ಪ ನೀಟಾಗಿ ಬಂದವ್ರನ್ನ ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ ಧೈರ್ಯ ಕೊಡೋ ಕೆಲಸ ಮಾಡಿ ಯಾಕಂದರೆ ಧೈರ್ಯ ಕೊಡೋದೇ ಬೇಕಾಗಿರೋದು ಅವ್ರಿಗೊಂಚೂರು ಧೈರ್ಯ ಕೊಟ್ಬಿಟ್ರೆ ಹೆಂಗೋ
ಇದಾಗ್ತಾರೆ. ಮನೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಯಾರು ಇದ್ರಲ್ಲ, ಎಪ್ಪತ್ತ ಎಷ್ಟು ಆಯ್ತು. ನಾವು ಸ್ವಲ್ಪ ಧೈರ್ಯ ತುಂಬಿದ್ದಕ್ಕೆ ಅರ್ಧ ಗಂಟೆಗೆ ಬೆಳಿಗ್ಗೆ ಮನೆಗೆ ಹೋಗ್ಬಿಟ್ರು. ಅವರು ಮನೆಗೆ ಹೋದ್ರು. ಸೊ ಅದರಿಂದ ನೋ ಇಶ್ಯೂ. ನಾವು ಸ್ವಲ್ಪ ಧೈರ್ಯ ಕೊಟ್ಟು 50% ಸಾವಂತರದ ಬೈದಿಲ್ಲ ಸರ್. ಅಲ್ಲ ಭಯ ಪ್ಲಸ್ ಮನೆಗಳಲ್ಲೂ ಅಷ್ಟೇ ಇವ್ರು ತಗೊಂಡೋಗಿ ಪೈಪ್ ನೀರ್ ಹಾಕ್ತಾರಲ್ಲ, ಜಾಸ್ತಿ ಆಗಿ ಜನರಲ್ಲಿ ಶುಗರ್ ಇರುತ್ತಲ್ಲ. ಅದೇ ಈಗ ಆಕ್ಸಿ ಇಲ್ಲ, ಇಲ್ಲಿ ಕಾನ್ಸಂಟ್ರೇಟರ್ಸ್ ಇಟ್ಟಿದ್ದೀವಿ. ಅದೇ ಅದನ್ನ ಸ್ವಲ್ಪ ನೀರು ಗೀರು ಡಿಸ್ಟಿಲ್ ವಾಟರ್ ತರಿಸಿಟ್ಕೊಂಡು ಬಿಡಿ. ರಾಜ್ಯ ಸರ್ಕಾರ ಕೇಂದ್ರ ಎಲ್ಲರೂ ಕಷ್ಟಪಡೋ ಪರಿಸ್ಥಿತಿ. ಒಂದು ಬ್ಲಾಕ್ ಬಾಂಬ್ ಕಸ ಆದ್ರೆ ಎಲ್ಲಿ ಹೋಗೋದು? ಟ್ರೀಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ. ನಾವು ಗ್ಲೌಸ್ ಹಾಕೊಳ್ಳಿಲ್ಲ, ನಿಮ್ ಪ್ರೊಟೆಕ್ಷನ್ ಫಸ್ಟ್. ನೀವು ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಬಂದವ್ರಿಗೆ ಕಷ್ಟ ಆಗ್ಬಿಡುತ್ತಲ್ಲ. ಗೊತ್ತಾಯ್ತಾ? ನೀವೆಲ್ಲ ಬಿಡಿ. ಓಕೆ, ಎಷ್ಟಿದೆ ಈಗ? ಓಕೆ, ನೋ ಪ್ರಾಬ್ಲಮ್, ಗುಡ್, ಡೋಂಟ್ ವರಿ. ಎದಿರ್ಲೇಬಾರ್ದು, ನಾವು ಸ್ಟ್ರಾಂಗ್ ಆಗಿರ್ಬೇಕು. ಓಕೆ, ಕೊರೋನಾ ಏನು ಮಾಡಲ್ಲ ನಮ್ಮನ್ನ, ನಾವು ಕೊರೋನಾಗೆ ಅವಕಾಶ ಕೊಡಬಾರ್ದು. ಮೆಡಿಸಿನ್ ಸ್ಟಾಪ್ ಇಲ್ಲ, ಡ್ಯೂ ನಂಬರಲ್ಲಿ ಸೇರಿಸಿಲ್ಲ. ಈ ಎಸ ಅದು ಡ್ಯೂ ನಂಬರ್ ಇಲ್ಲ ಅಂದರೆ ಈಗ ಯಾರಿಗೂ ಟ್ರೀಟ್ಮೆಂಟೇ ಸಿಗಲ್ಲ. ಆಗ ಸಾಮಾನ್ಯ ಜನ ಇಲ್ಲಾಂದ್ರೆ ಎಲ್ಲಿ ಹೋಗ್ತಾರೆ? ಈಗ ಇಲ್ಲಿ ನಮಗೆ ಡ್ಯೂ ನಂಬರ್ ಎಲ್ಲ ಏನು ಬೇಕಾಗಿಲ್ಲ. ಅದೇ ಇಲ್ಲಿ ಏನು ಬ್ಯೂ ನಂಬರು ಯಾವ ನಂಬರು ಬೇಕಾಗಿಲ್ಲ ಅಂದರೆ ಅವ್ರು ಇನಿಷಿಯಲ್ ಸ್ಟೇಜ್ ಇಲ್ಲಿ ಬರೋದು. ಬ್ಯೂ ನಂಬರ್ ನೀವು ಜನರೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನೀವು ಎಂಟ್ರಿ ಮಾಡೋಕ್ಕೆ ಒಬ್ಬರನ್ನ ಸಪ್ರೇಟಾಗಿ ಇಟ್ಬಿಡಿ. ಅಲ್ಲಲ್ಲ, ಅವ್ರನ್ನ ನೀವು ಬಂದ ತಕ್ಷಣ ಅವರು ಕತ್ತಿಗೆ ಕೈ ಹಾಕ್ಬಾರ್ದು, ಅದು ಕೊಡಿ. ಫಸ್ಟು ನೀವು ಆಕ್ಸಿಜನ್ ಡಿಸಿಜನ್ ಕೊಟ್ಬಿಟ್ಟು ಅವ್ರ ಜೊತೆ ಯಾರೋ ಬಂದಿರ್ತಾರಲ್ಲ ಅವ್ರ ಹತ್ರ ಕೇಳಿ ಬರ್ಕೊಂಡು ಎಂಟ್ರಿ ಮಾಡಿ ಎಸ್ ಆರ್ ಎಫ್ ಎಂಟ್ರಿ ಮಾಡ್ಕೊಂಡು ಮಾಡಿ. ಅಲ್ಲಲ್ಲ, ಅದೇ ಎಸ್ ಆರ್ ಎಫ್ ನೀವು ಎಲ್ಲ ಮಾಡಿಬಿಟ್ಟು ಅವ್ರನ್ನ ಇಮಿಡಿಯಲ್ಲ ಈಗ ಈಗ ಬರೋಕ್ಕೆ ಮೂರ್ನಾಲ್ಕು ದಿನ ಯಾವಾಗಾದ್ರೂ ಬರಲಿ. ಇಲ್ಲಿ ಬಂದಮೇಲೆ ಅವರು ವಾಪಸ್ ಹೋಗಂಗಿಲ್ಲ. ಇವರೇ ಮಾತಾಡಿ ಕಿಮ್ಸಿಗೆ ಮಾತಾಡಿ ಈಗ ಅಥವಾ ಅವ್ರಿಗೆ ಬೆಡ್ ಸಿಕ್ಕಿದೆ ಅಂತ ಸೊ ಮಾಡಿ ಕಳಿಸ್ತಾರೆ. ಎಲ್ಲಿಗೋ ನಮ್ಗೆ ಯಾವ ಹಾಸ್ಪಿಟ್ಲ್ ಪರ್ಟಿಕ್ಯುಲರ್ ಇಲ್ಲ ಪೇಷಂಟ್ ಹುಷಾರಾಗಿ. ಸೊ ಎಲ್ಲಾದರೂ ನೀವು ಕಳಿಸಿ. ಓಕೆ, ಇಲ್ಲಿ ಬರೋರು ಯಾರು ವಾಪಸ್ ಹೋಗ್ಬಾರ್ದು. ಬರೋರಿಗೆ ಬೆಡ್ ಸಿಗ್ಬೇಕು. ಬೆಡ್ ಇಲ್ಲ ಇನ್ನೊಂದಿಲ್ಲ ಅಂತ ಕೂಗಾಡಂಗಿಲ್ಲ. ಇಲ್ಲಿ ಬಂದ್ರೆ ಇವರೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತಾರೆ. ಯಾರಿಗೋ ಮಾತಾಡಿ ಏನೋ ಮಾಡಿ ಎಲ್ಲ ಅಲ್ಲಿವರೆಗೂ ಇಲ್ಲೇ ಸ್ಟೆಬಿಲೈಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಕರೆಕ್ಟ್ ಕೇಳಿಲ್ಲ ಫೋನ್ ಮಾಡಿಲ್ಲ ಮೋಸ್ಟ್ಲಿ ಚೆಕ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಸಿ ಟಿ ಸ್ಕ್ಯಾನ್ ಇದ್ರು ಓಕೆ. ನೀವು ಇಲ್ಲಿಗೆ ಬರುವಾಗ ನಿಮ್ಮ ಹತ್ರ ಏನಿದೆ ತಗೊಂಡ್ ಬಂದ್ರೆ ಆಯ್ತು, ಬಾಕಿ ಅವ್ರು ನೋಡ್ಕೊಂಡು ಮಾಡ್ಕೊಳ್ತಾರೆ. ಟ್ರಯಾಜ್ ದಿಸ್ ಇಸ್ ಎ ಟ್ರಯಾಜ್ ಸೆಂಟರ್. ಸೊ ವಾಟ್ ಇಸ್ ದ ಡ್ಯೂಟಿ ಇನ್ ಟ್ರಯಾಜ್ ಸೆಂಟರ್ ಇಸ್ ಟು ಎನಿಬಡಿ ಕಮಿಂಗ್ ಹಿಯರ್ ಹ್ಯಾಸ್ ಟು ಬಿ ಅಸೆಸ್ಡ್ ಅಂಡ್ ದೆನ್ whether home isolation or hospital or cc care ventilator yeno neevu id maadi kaliskodtare. so illige bandre neevu take care martivi anta aitu naavu alwa. am I right? yes, sir. no doubt all adralli like this we are going live. jana nortta idare nan yak ishtu bittu bittu helta idini andre janike artha adre ಅನುಕೂಲ ಆಗುತ್ತೆ.
ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂಡ್ ವಾಟ್ ಟ್ರೀಟ್ಮೆಂಟ್ ದೇ ರಿಕ್ವೈರ್ ಹೋಮ್ ಐಸೋಲೇಷನ್ ಅಂದ್ರೆ ಹೋಮ್ ಐಸೋಲೇಷನ್ ಹೇಳ್ತೀವಿ ಅವ್ರ ಅಕಸ್ಮಾತ್ ಹೋಮ್ ಐಸೋಲೇಷನ್ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಇಲ್ಲಿ ಇಟ್ಕೊಳ್ತೀವಿ ವಿ ವಿಲ್ ಸ್ಟೆಬಿಲೈಸ್ ದೆಮ್ ಅಂಡ್ ದೆನ್ ಶಿಫ್ಟ್ ಟು ಪ್ರಿಮ್ ರೋಸ್ ಆರ್ ಇಫ್ ದೇ ಆರ್ ನಾಟ್ ರೆಸ್ಪಾಂಡಿಂಗ್ ದೆನ್ ದೇ ವಿಲ್ ಶಿಫ್ಟ್ ಟು ಟರ್ಷರಿ ಸೆಂಟರ್ ಅಂಬಿಕಾ ಮೇಡಮ್ ಕರೆಕ್ಟಾ ಏನು ಡೌಟ್ ಇಲ್ಲ ತಾನೆ ಕೋವಿಡ್ ಪಾಸಿಟಿವ್ ಪ್ರೆಗ್ನೆಂಟ್ ನ ಇಲ್ಲೇ ನೋಡ್ತೀರಾ ನೀವು ಕೋವಿಡ್ ಪಾಸಿಟಿವ್ ಪೇಷಂಟ್ ಜೊತೆಗೆ ದಟ್ ಇಸ್ ಇಟ್ ಅಲ್ಲಿಂದ ನೀವು ಬೇಕಿದ್ರೆ ಗೌಸಿಯಾಗೋ ಎಲ್ಲಿಗೋ ಅಲ್ಲ ಅದು ಯು ವಿಲ್ ಟೇಕ್ ಕೇರ್ ನಮ್ ಜನ ಇಲ್ಲಿ ಬಂದ್ರೆ ನೀವು ನೋಡ್ಕೊಳ್ತೀರಿ ಆಮ್ ಐ ರೈಟ್ ಸೊ ದಿ ಸೇಮ್ ಫಾಲೋಸ್ ಫಾರ್ ಹಿಯರ್ ಅಂಡ್ ಕೋವಿಡ್ ಕೇರ್ ಸೆಂಟರ್ ಪ್ರಿಮ್ರೋಸ್ ರೋಡ್ ಈಗ ಅಲ್ಲಿ ನಾವು ಎರಡು ಮೂರು ಬೈಪಾಪ್ ಅದೇ NIV ಸೆಮಿ ವೆಂಟಿಲೇಟರ್ಸ್ ತಗೊಂಡಿದೀವಿ ಸೊ ಆ ಥರ ಎಮರ್ಜೆನ್ಸಿ ಇದ್ರೆ ಇಲ್ಲ ನೀವು ಅಲ್ಲಿಗೆ ಪೇಷಂಟ್ ಕಳಿಸ್ಬೋದು ಇಲ್ಲ ಅಲ್ಲಿಂದ NIVನ ಇಲ್ಲಿ ತಂದೂ ಟ್ರೀಟ್ಮೆಂಟ್ ಮಾಡ್ಬೋದು ಅಲ್ಲಿ ಕಳಿಸ್ಬಿಡಿ ಓಕೆ ಆಯ್ತಲ್ಲ ನಾನು ಕೇರ್ ಮಾಡ್ತಾ ಇದ್ದೀನಿ ನಾಳೆ ಏನಂದ್ರೆ ಯಾವ್ದಾರು ಎಮರ್ಜೆನ್ಸಿ ಇದ್ರೆ ಬಟ್ ಅಲ್ಲಿ ಪೇಷಂಟ್ ಹಾಕಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಗೆಟಿಂಗ್ ಎ ಟ್ರೀಟ್ಮೆಂಟ್ ಅದನ್ನ ನೋಡ್ಕೊಂಡು ಇವಾಗ ನೀವು ಇಮಿಡಿಯೇಟ್ ಆಗಿ ಕಿಮ್ಸ್ಗೆ ಇಲ್ಲ ಕೋವಿಡ್ ಕೇರ್ ಸೆಂಟರ್ಗೆ ಯಾವ ತರ ನೋಡ್ಕೊಂಡು ಮಾಡಿ ಅಲ್ವಾ ಅದೀಗಾಗಲೇ ಯೂಸ್ ಸ್ಟಾರ್ಟ್ ಮಾಡಿದ್ರು ಅದು NIV ಯೂಸ್ಫುಲ್ ಗುಡ್ ಸೊ ಇದಿಷ್ಟು ಸುಮಾರು ಜನ ಲೈವ್ ನೋಡಿದಿರಿ ನಾನು ರಿಕ್ವೆಸ್ಟ್ ನಿಮ್ಮ ಹತ್ರ ಇದನ್ನ ಮುಂದೆ ಫಾರ್ವರ್ಡ್ ಮಾಡಿ ಬೇರೆ ಅವರಿಗೆ ಇದನ್ನ ತಿಳಿಸುವಂತ ಕೆಲಸ ನೀವೆಲ್ಲರೂ ಮಾಡಿ ಇನಿಷಿಯಲ್ ಆಗಿ ನೋಡಿ ಸಾವು ಆಗ್ತಾ ಇರೋದು ನೋವಾಗ್ತಾ ಇರೋದು ಆಕ್ಸಿಜನ್ ಕೊರತೆ ಆಗಿ ನಮಗೆ ತೊಂದರೆ ಆಗ್ತಾ ಇರೋದೆಲ್ಲ ನಾವು ಏನಾದರೂ ಒಂದು ಸಣ್ಣ ಒಂದು ಸಿಂಪ್ಟಮ್ ಬಂದ ತಕ್ಷಣ ಡಾಕ್ಟರ್ ನೋಡದೇ ಇರೋದ್ರಿಂದ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಮೈಲ್ಡ್ ಹೆಡ್ಏಕ್ ಕೋಲ್ಡ್ ಫೀವರ್ ಬಾಡಿ ಪೇನ್ ಇದು ಯಾವುದಾದ್ರೂ ಇದ್ರ ಲೂಸ್ ಮೋಷನ್ ಇದು ಯಾವುದಾದ್ರೂ ಇದ್ರೆ ತಕ್ಷಣ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಆಗಿರೋ ದಿವಸ ನೋಟ್ ಮಾಡ್ಕೊಳ್ಳಿ ಯಾಕೆಂದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ದಟ್ ಫೈವ್ ಡೇಸ್ ಟು ಸೆವೆನ್ ಡೇಸ್ ಟ್ರೀಟ್ಮೆಂಟ್ ಅದನ್ನೊಂದು ಚೂರು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಡಾಕ್ಟ್ರಿಗೆ ಹೇಳಿದ್ರೆ ಡಾಕ್ಟ್ರು ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಈ ಸಂಕಟಕ್ಕೆ ಬಂದು ತಲುಪುವಂಥದ್ದು ಬೇಡ ಇದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ನಾವೆಲ್ಲ ಭಾಳಷ್ಟು ಪ್ರಯತ್ನ ಪಡ್ತಾ ಇರೋದು ಅದನ್ನೇ ನಾನು ಆಮೇಲೆ ರೋಡ್ ರೋಡಿಗೆ ಬರ್ತಾ ಇಲ್ಲ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ ನಿಮಗೋಸ್ಕರನೇ 24/7 ಕೆಲಸ ಮಾಡ್ತಾ ಇದ್ದೀವಿ ನಾನೆಲ್ಲಾದರೂ ಬಂದರೆ ಅಲ್ಲೊಂದು ಅಷ್ಟು ಜನ ಸೇರ್ತಾರೆ ಆಮೇಲೆ ಯಾವ್ದಾದ್ರು ಅವಕಾಶ ಕೊರೋನಾ ಸ್ಪ್ರೆಡ್ ಆಗಕ್ಕೆ ಆಗಬಾರ್ದು ಅಂತೇಳಿ ರೋಡಿಗೆ ಅಂದರೆ ಎಲ್ಲ ಏರಿಯಾಗೆ ಬರ್ತಾ ಇರೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಟ್ ಬೇರೆ ಕಡೆ ಎಲ್ಲ ಕಡೆ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ನೀವು ಸುರಕ್ಷಿತರಾಗಿರಬೇಕು ನಿಮ್ಮ ಪ್ರಾಣ ಉಳಿಸ್ಬೇಕು ಅನ್ನೋ ಪ್ರಯತ್ನಕ್ಕೆ ನೋಡಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಇದು ಕೋವಿಡ್ ಕೇರ್ ಸೆಂಟರ್ ಈಗ ಆಲ್ಮೋಸ್ಟ್ ಲೈಕ್ ಒಂಥರ ಹಾಸ್ಪಿಟಲ್ ಥರನೇ ಆಗಿದೆ ಬರೀ ಐಸೋಲೇಷನ್ ಸೆಂಟರ್ ಅಲ್ಲ ನಾವು ಆಕ್ಸಿಜನ್ ಕೊಡ್ತಾ ಇದ್ದೀವಿ NIV ಇದೆ ನಮ್ಮ ಹತ್ರ ಎಲ್ಲಾನು ಇದೆ ಆಮೇಲೆ ಡಾಕ್ಟರ್ಸು ಒಳ್ಳೊಳ್ಳೆ ಡಾಕ್ಟರ್ಸ್ ಕೂತಿದ್ದಾರೆ ಈಗ ದೇ ವಿಲ್ ದೇ ಗಿವಿಂಗ್ ದೇ ಡೂಯಿಂಗ್ ಗುಡ್ ಜಾಬ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ನನ್ನ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಡಾಕ್ಟರ್ಸು BBMP ಸ್ಟಾಫು ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದನ್ನು ಉಪಯೋಗಿಸ್ಕೊಳ್ಳೋ ಅಂತ ಕೆಲಸ ಮಾಡಿ ನಾವು ಕಂಪ್ಲೇಂಟ್ ಹೇಳಿದರೆ ಹೇಳ್ತಾನೇ ಇರ್ಬೋದು ನಾನು ವಿರೋಧ ಪಕ್ಷ 100 ಹೇಳಕ್ಕೆ ನನ್ನ ಹತ್ರ ಇರುತ್ತೆ ನಮಗೆ ಈಗ ರಾಜಕೀಯ ಮಾಡೋ ಸಮಯ ಅಲ್ಲ ಈಗ ನಾವು ಡೈರೆಕ್ಟಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಅದೊಂದು ಕಡೆ ಬಟ್ ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಸೊ ಇದನ್ನು ಉಪಯೋಗಿಸ್ಕೊಂಡು ಪ್ರಾಣ ಉಳಿಸ್ಕೊಳ್ಳೋ ಕೆಲಸ ಮಾಡಿ ಇನ್ನು ಮೇ ಬಿ ಈಗ ಲಾಕ್ಡೌನು ಏನೇನೋ ಸರ್ಕಾರ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ನೋಡೋಣ ಈಗ ನನ್ನ ಕ್ಷೇತ್ರದಲ್ಲಿ ಸುಮಾರು ಜನ ಮನೆ ಕೆಲಸ ಮಾಡೋರು ಅವ್ರಿಗೆ ಮನೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಸಂಬಳ ಇಲ್ಲ ಊಟ ಇಲ್ಲ ಬಾಡಿಗೆ ಕೊಡೋಕ್ಕಾಗಲ್ಲ ಇವೆಲ್ಲ ಸುಮಾರು ಸಮಸ್ಯೆಗಳಿವೆ ನೋಡೋಣ ಮುಂದಕ್ಕೆ ಯಾವ ಥರ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ನೋಡಿ ಅದನ್ನು ಈಗ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದೀವಿ ಸರ್ಕಾರನೂ ಏನೋ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ವಿಲ್ಸಿ ದೇವರೊಬ್ಬ ಇದ್ದಾನೆ ನಮ್ಮನ್ನೆಲ್ಲ ಕಾಪಾಡೋದು ಅವನೇನೆ ಟೆನ್ಷನ್ ಮಾಡ್ಕೋಬೇಡಿ ಸ್ವಲ್ಪ ಪ್ರಾಣ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡಿ ಜೀವ ಇದ್ದರೆ ಜೀವನ ಇದನ್ನು ಅರ್ಥ ಮಾಡ್ಕೋಬೇಕು ಜೀವ ಇಲ್ಲದೆ ಹೋದರೆ ಜೀವನ ಇಲ್ಲ ಜಾನ್ ಹೇ ತೋ ಜಹಾನ್ ಹೇ ಇದನ್ನು ಯೋಚನೆ ಮಾಡ್ಕೊಳ್ಳಿ ಟೇಕ್ ಕೇರ್ ಇದೆಲ್ಲ ಏನು ನಿಮಗೋಸ್ಕರ ಮಾಡಿರೋದು ಅಂತ ಮನಸ್ಸಲ್ಲಿ ನೆನಪಿರಲಿ ಇದನ್ನು ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು